ಈ ಸಿನಿಮಾದ ಪ್ಲಸ್ ಏನು ಅಂತಂದರೆ ಅತ್ಯಂತ ಲವಲವಿಕೆಯಿಂದ ಅತ್ಯಂತ ಉತ್ಸಾಹದಿಂದ ಭಾಳ ಸುಂದರವಾಗಿ ಅಭಿನಯಿಸ್ತಾ ಅಭಿನಯಿಸ್ತಾ ಕಾಣಿಸ್ಕೊಳ್ಳುವಂಥ ಅಜಯ್ ನಾಯಕನಾಗಿ ನಮ್ಮನ್ನು ಪ್ರತಿ ಕ್ಷಣವೂ ಗೆಲ್ತಾನೆ. ಮತ್ತು ಇಲ್ಲಿ ಭಾಳ ಶೇಡ್ ಇದೆ, ಒಂದೇ ರೀತಿಯ ಸಾಗುವ ಪಾತ್ರ ಅಲ್ಲ ಅದು. ಇಲ್ಲಿ ತುಂಬ ರೀತಿಯ ಅಭಿವ್ಯಕ್ತಿಗೆ ಅಜಯ್ಗೆ ಅವಕಾಶಗಳಿದ್ದವು. ಇನ್ನು ಅದೇ ರೀತಿ ಅದಿತಿ ಹೊಸಬಳು, ಅವಳು ಪಾತ್ರಾಭಿವ್ಯಕ್ತಿ ಬಗ್ಗೆ ನನ್ನ ಆಕ್ಷೇಪ ಇಲ್ಲ, ಆದರೆ ಆ ಪಾತ್ರದ ನೇಚರ್ ಬಗ್ಗೆ ನನ್ನ ಆಕ್ಷೇಪ ಇದೆ. ಏನು ಕೂಯ್ದಾಕ್ಬಿಡ್ತೀಯಾ? ನನ್ನ ಮಗನೇ ಮೊದಲು ನೆಟ್ಟಿಗೆ ಲಾಂಗ್ ಹಿಡಿಯೋದ್ ಕಲಿಯಲ್ಲ. ನನಗಿಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಹೇಳಬೇಕಾದದ್ದು ರವಿಶಂಕರ್ ಬಗ್ಗೆ. ರವಿಶಂಕರು ಇವತ್ತು ಸಾಯಿ ಕುಮಾರ್ನ ಬ್ರದರ್ ಆಗಿ, ಅವ್ರ ಒಳ್ಳೆ ಕಲ್ಚರ್ಡ್ ಫ್ಯಾಮಿಲಿ, ಬಹಳ ಅದ್ಭುತವಾದಂಥ ಹಿನ್ನೆಲೆಯಿಂದ ಬಂದಂಥ ರವಿಶಂಕರು ಕನ್ನಡದಲ್ಲಿ ಒಂದು ಖಳನಾಯಕನ ಒಂದು ಸ್ಥಾನ ಏನಿತ್ತಲ್ಲ, ಅದನ್ನು ತುಂಬವರು ಯಾರು 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 ಸಮರ್ಥವಾಗಿ ನಿರಂತರವಾಗಿ ಅಂತಂದಾಗ ಆ ಸ್ಥಾನವನ್ನು ಲೀಲಾಜಾಲವಾಗಿ ತುಂಬಿದಂಥ ನಟ ಸುಭಗ, ಸುಸಂಸ್ಕೃತ. ನಿಮಗೆ ಭಾಷೆ ಇರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಹಾಡು ಇರ್ಬೋದು, ಯಾವುದು ಕೇಳಿದರೂ ರವಿಶಂಕರ್ ಹತ್ರ ಇಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಆದರೆ ರವಿಶಂಕರ್ ಯೋಚನೆ ಮಾಡಬೇಕಾದಂಥ ಒಂದು ಸಂಕ್ರಮಣದ ಸ್ಥಿತಿಯಲ್ಲಿ ನಿಂತಿದ್ದಾನೆ ಅನ್ನೋದನ್ನು ಧೈರ್ಯಂ ಸಿನಿಮಾ ನೋಡಿದಾಗ ನನಗನಿಸಿತ್ತು. ಏನು ಅಂತಂದರೆ ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರ ಅಭಿವ್ಯಕ್ತಿ, ಅವರ ಭಾಷೆ, ಅವರ ಇಡೀ ಪಾತ್ರವನ್ನು ಕಟ್ಟಿಕೊಟ್ಟು ಕೊಡುವ ರೀತಿ, ಅದು ಏಕತಾನತೆಯ ರೋಗದಿಂದ ಬಳಲ್ತಾ ಇದೆ. ಯಾಕೆಂತಂದರೆ ಇಲ್ಲಿ ತೂಗುದೀಪ್ ಇರ್ಬೋದು, ನಮ್ಮ ವಜ್ರಮುನಿ ಅಂತಿರ್ಬೋದು, ಸುಂದರಕೃಷ್ಣ ಅರಸ್ ಇರ್ಬೋದು, ದಿನೇಶನ್ ಅಂತವ್ರು ಇರ್ಬೋದು, ಯಾರೇ ಇರ್ಬೋದು, ಒಂದು 10-20 ವರ್ಷ ಆಳದಂಥ ಖಳನಾಯಕರು ಯಾವತ್ತೂ ನಮ್ಮಲ್ಲಿ ಏಕತಾನತೆಯ ರೋಗದಿಂದ ಬಳದ ದಾಖಲೆಗಳೇ ಇಲ್ಲ. ಇಲ್ಲಿ ಪಾತ್ರ ವೈವಿಧ್ಯತೆಯನ್ನು ಸೃಷ್ಟಿಸಿಕೊಳ್ಳುವಲ್ಲಿ ನಿರ್ದೇಶಕನ ತಪ್ಪಿದೆ, ಆದರೆ ಸ್ವತಃ ರವಿಶಂಕರ್ ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕು. ಇದಿಷ್ಟನ್ನು ಬಿಟ್ಟರೆ ಸಂಭಾಷಣೆ, ಸಂಗೀತ, ಕ್ಯಾಮರಾ ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿ ಕೂಡಿ ಬಂದಿದೆ. ಬಹುತೇಕವಾಗಿ ಸಿಟಿಯ ವಾತಾವರಣದಲ್ಲೇ ನಡೆಯುವ ಈ ಕತೆ, ಅದು ಸಿಟಿಯವರನ್ನು, ಸಿಟಿಯ ಆಚೆಯವರನ್ನು ಇಬ್ಬರನ್ನೂ ಏಕಕಾಲದಲ್ಲಿ ಸೆಳೆಯುವ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತ ಹೇಳ್ತಾ ಈ ತಂಡಕ್ಕೆ ನಾನು ಅಭಿನಂದಿಸ್ತೇನೆ. ತಂದೆಗೆ ಅಡ್ಡ ಬಂದ್ರೆ ನನ್ನನ್ನ ಹುಟ್ಟಿಸಿದ ಅಪ್ಪ ಆದ್ರೂ ಸರಿ, ನನಗ್ ಹುಟ್ಟಿದ ಮಗ ಆದ್ರೂ ಸರಿ, ಸುಮ್ನೆ ಬಿಡಲ್ಲ ಈ ಕಶ್ಯಪ. ಲೇ ಮಕ್ಕರ್ ಬಾಡಿ ಆದ್ರಿರ್ಬೇಕಲ್ಲ. ಯಾರು ನೀನು? ಈಗ ನಾನ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಫೀಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವನು ಆರ್ಡಿನರಿ ಮೈಂಡ್ ಅಲ್ಲ, ಮಾಸ್ಟರ್ ಮೈಂಡ್, ಜಸ್ಟ್ ವೇಟ್. ಇನ್ನೊಂದು ದಾದಾ ಇಸ್ ಬ್ಯಾಕ್. ದಾದಾ ಇಸ್ ಬ್ಯಾಕ್ ಒಂದು ರೀತಿಯ ಸೆಂಟ್ರಲ್ ಮಾರ್ಕೆಟಿನ ಒಳ ವಾತಾವರಣವನ್ನು ಇಟ್ಕೊಂಡು ತನ್ನದೇ ಆದಂಥ ಒಂದು ಕಾಲ್ಪನಿಕ ಕಥೆಯನ್ನು ಕಟ್ಟಿ, ನಿಮಗೆ ಮೇಲ್ನೋಟಕ್ಕೆ ಈ ಸಿನಿಮಾ ಒಂದು ರೌಡಿಸಮ್ನ ಸಿನಿಮಾ, ಗ್ಯಾಂಗ್ವಾರಿನ ಸಿನಿಮಾ ಅಂತ ಅನ್ನಿಸ್ತದೆ. ಆದರೆ ತಮಾಷೆ ಅಂದರೆ ಅದಲ್ಲ, ಅದಲ್ಲ ಅಂತ ಹೇಳುವಾಗೂ ಇಲ್ಲ, ಅದು ಹೌದು ಕೂಡ. ಆದರೆ ನೀವು ಭಾವಿಸುವ ಒಂದು ರೌಡಿಸಮ್ ಸಿನಿಮಾ ಕತ್ತಿ, ಲಾಂಗು, ಮಚ್ಚು, ರಕ್ತ ಅಲ್ಲ ಅನ್ನೋದನ್ನು ನಾನು ಹೇಳಿಕೊಟ್ಟಿದ್ದೇನೆ. ಒಂದು ಕುಟುಂಬಿಕರು ನೋಡಬಹುದಾದಂಥ ಸಿನಿಮಾ, ಒಂದು ಸ್ಮಶಾನದ ಮಾರಮ್ಮನ ಎದುರು ಹುಕುಮ್ಮನ್ನು ಕೊಟ್ಟಾಗ ಯಾರು ಶಕ್ತಿ ಪ್ರದರ್ಶನ ಮಾಡಿ ಹೊಡೆದು ಉಳಿಸ್ತಾರೋ ಅವನು ಆ ಮಾರ್ಕೆಟಿನ ಏರಿಯಾದಲ್ಲಿರುವಂಥ ಒಂದು ಚೇರ್ ಇರುತ್ತೆ, ದಾದಾ ಚೇರ್, ಆ ಚೇರ್ನಲ್ಲಿ ಕೂತ್ಕೊಳ್ತಾನೆ. ಗೊಂಬೆಗಳ ಲವ್ ಅಂತ ಒಂದು ಅಪರೂಪವಾದಂಥ, ಅತಿ ವಿಶಿಷ್ಟವಾದಂಥ ನಿರೂಪಣೆ ಇದ್ದಂಥ, ಕ್ಲೈಮ್ಯಾಕ್ಸ್ ಅಂತೂ ನಿಮ್ಮನ್ನು ಬೆಚ್ಚಿ ಬೀಳಿಸಿದಂಥ ಒಂದು ಸಂದರ್ಭವನ್ನು ನೀವು ಮರ್ತಿರ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ. ಅರುಣ್ ಅನ್ನುವ ನಾಯಕನನ್ನು ಇಟ್ಕೊಂಡು ಸಂತೋಷ್ ಅನ್ನುವಂಥ ಒಬ್ಬ ಸಾಮಾನ್ಯ ಹುಡುಗ ಮೊದಲ ಸಿನಿಮಾವನ್ನು ಗೊಂಬೆಗಳ ಲವ್ ಮಾಡಿ ನಮ್ಮನ್ನು ಹೇಗೆ ಅವನು ಆಳಿದ್ದ ಅಂತಂದರೆ ಅದು ಇವತ್ತಿಗೂ ರೋಮಾಂಚನ ಹುಟ್ಟಿಸುವಂಥ ಸಂಗತಿ. ಆ ಸಂತೋಷ, ಆ ಗೊಂಬೆಗಳ ಲವ್ ಮಾಡಿದಂಥ ಸಾಫ್ಟ್ ಸಂತೋಷ್ ಇಲ್ಲಿ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾವನ್ನು ಮಾಡಿದ್ದಾನೆ.
ಪ್ರಾಯಶಃ ನಾನು ಒಂದು ಮಾತನ್ನು ನಿಮಗೆ ಹೇಳಬೇಕು. ಏನು ಅಂತಂದರೆ, ಒಬ್ಬ ನಿರ್ದೇಶಕನ ಒಟ್ಟು ಬೆಳವಣಿಗೆ ಏನು? ಅವನು ಒಂದೇ ಶೇಡಿನ ಸಿನಿಮಾವನ್ನು ಮಾಡೋದಕ್ಕಿಂತ ಮೊದಲ ಮಾಡಿದ ಸಿನಿಮಾ ಇವನೇ ಮಾಡಿದ್ದ ಹೌದೇನು ಅನ್ನುವ ಮಟ್ಟದಲ್ಲಿ ಅವನ ಎರಡನೇ ಸಿನಿಮಾದಲ್ಲಿ ಬದಲಾಗಬೇಕು. ಅವನ ಕತೆ ಬದಲಾಗಬೇಕು, ಅವನ ಅಭಿವ್ಯಕ್ತಿಯ ಕ್ರಮ ಬದಲಾಗಬೇಕು, ನಿರೂಪಣೆಯ ಶೈಲಿ ಬದಲಾಗಬೇಕು, ಇಡೀ ಸಿನಿಮಾದ ಫ್ರೇಮ್ ವರ್ಕ್ ಅಂತ ಏನು ಹೇಳ್ತೇವಲ್ಲ ಅದರಿಂದ ಅವನು ಹೊರಗೆ ಬರಬೇಕು. ಈ ಕಾರಣದಿಂದಲೇ ಸಂತೋಷನನ್ನು ನಾನು ಮೊದಲ ಹಂತದಲ್ಲೇ ಅಭಿನಂದಿಸ್ತೇನೆ. ಯಾಕೆಂತಂದರೆ ಗೊಂಬೆಗಳ ಲವ್ ಅಂತ ಸಿನಿಮಾ ಮಾಡಿದಂಥ ಸಂತೋಷ್ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾವನ್ನು, ಒಂದು ಗ್ಯಾಂಗ್ ವಾರ್ ಸಿನಿಮಾವನ್ನು, ಆ ಗ್ಯಾಂಗಿನ ವಾರಿನ ಒಳಗಡೆ ನಿಮ್ಮ ಹೃದಯವನ್ನು ಮುಟ್ಟುವ ತಟ್ಟುವ ಒಂದು ಕೌಟುಂಬಿಕ ಕಥೆಯನ್ನು ಹೆಣೆತನಲ್ಲ, ಅದು ದಾದಾ ಇಸ್ ಬ್ಯಾಕಿನ ಬಹಳ ಬಹಳ ಮುಖ್ಯವಾದಂಥದ್ದು ಮತ್ತು ಆಕರ್ಷಕವಾದಂಥ ಪಾಯಿಂಟ್ ಅಂತ ನಾನು ಭಾವಿಸ್ತೇನೆ. ಪ್ರಿಯನ್ ನಮ್ಮ ಜೊತೆ ಇದ್ದಾರೆ ಸರ್. ಇಷ್ಟೊತ್ತು ನೀವು ನಮ್ಮ ಚಾನಲ್ಗೆ ಬಂದು ರೌಡಿಸಮ್ಗೆ ಹೇಗೆ ಬಂದ್ರಿ, ಏನಕ್ಕೆ ಬಂದಿದ್ದು ಅಂತ ಹೇಳಿದ್ರಿ, ಈಗ ಹೇಳಿ ಗ್ಯಾಂಗ್ ವಾರ್ ಹೇಗೆ ನಡೆಯುತ್ತೆ, ಯಾವ್ಯಾವ ವಿಚಾರಕ್ಕೆ ಸ್ಟಾರ್ಟ್ ಆಗುತ್ತೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಏನೂ ಇಲ್ಲ, ಎದೆಗೆ ಎದೆ ಕೊಟ್ಟು ತೊಡೆ ತೊಟ್ಟು ನಿಲ್ಲೋದೆ ನಿಜವಾದ ವಾರು. ಸಿನಿಮಾ ಪ್ಯಾರಡೈಸದ ಮಧ್ಯೆ ನಿಮಗೊಂದು ಸಣ್ಣ ವಿರಾಮ.